ನಿನ್ನೆ ಇನ್ನೂ ಒಂದು ಘಟನೆ ಆಗಿದೆ, ಒಂದು ಮರ್ಡರ್ ಆಗಿರ್ತಕ್ಕಂಥದ್ದು. ಅದು ಏನೊಂದು ಲವ್ ಅಫೇರ್ಸ್ ಅಂತ ಏನು ಹೇಳ್ತಾರೆ, ಅದರಲ್ಲಿ ಅವರು ಒಟ್ಟಿಗೆ ಕೆಲಸ ಮಾಡ್ತಾಯಿದ್ರು, ಪರಸ್ಪರ ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇದ್ರು. ಆನಂತರ ಇದ್ದಕ್ಕಿದ್ದಾಗೆ ಆ ಹೆಣ್ಮಗಳು ಸ್ವಲ್ಪ ದೂರ ಆಗೋಕ್ಕೆ ಪ್ರಯತ್ನ ಮಾಡಿದಾಗ ಅವನೋಗಿ ಸ್ಟ್ಯಾಬ್ ಮಾಡಿ ಕೊಲೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾನೆ, ಕೊಲೆ ಮಾಡಿದ್ದಾನೆ. ಮತ್ತು ಅದರ ತಾಯಿ ಇದನ್ನು ಫಾಲೋ ಮಾಡ್ತಾ ಇದ್ದವರು, ಅವರು ಕೂಡ ಅವನ ಮೇಲೆ ಹಲ್ಲೆ ಮಾಡಿ ಅವನನ್ನು ಸಾಯಿಸಿದ್ದಾರೆ, ಅವರನ್ನು ಸೆಕ್ಯೂರ್ ಮಾಡಿದ್ದಾರೆ. ಇದು ಈ ಘಟನೆಗಳು ರಾಜಕೀಯಕ್ಕೂ ಯಾವುದೇ ಸಂಬಂಧ ಇಲ್ಲ. ಆಕಸ್ಮಿಕವಾಗಿ ಇಂಥ ಘಟನೆಗಳು ನಡೆದಾಗ ಅದಕ್ಕೆ ಪೊಲೀಸ್ನವರು ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ, ಅದರಲ್ಲಿ ಯಾವ ಮುಲಾಜು ಇರೋದಿಲ್ಲ. ಸರ್, ಈಗ ಜೈ ಶ್ರೀರಾಮ್ ಕೂಗಿದ್ದು ವಿಚಾರಕ್ಕೆ ಸರ್, ಪೊಲೀಸ್ನವರು ಕಠಿಣವಾದಂಥ ಸೆಕ್ಷನ್ಸ್ಗಳು ಹಾಕಿಲ್ಲ, ಕೇವಲ ತ್ರೀನಾಟು ಈ ಥರದ ಕೆಲವು ಸೆಕ್ಷನ್ಸ್ಗಳು ಮಾತ್ರ ಹಾಕಿದ್ದಾರೆ ಅನ್ನೋ ಒಂದು. ನಾವು ಪ್ರೆಲಿಮಿನರಿ ಇಮಿಡಿಯೇಟಾಗಿ ಏನು ಹಾಕಬೇಕು ಸೆಕ್ಷನ್ಸ್ಗಳು ಹಾಕ್ತಾರೆ, ಆನಂತರ ಅವರಿಗೆ ಎವಿಡೆನ್ಸಸ್ಗಳು ಬಂದಾಗೆಲ್ಲ ಆ ಸೆಕ್ಷನ್ಸ್ಗಳನ್ನು ಕೂಡ ಆ್ಯಡ್ ಮಾಡ್ತಾರೆ, ಯೂಶ್ವಲಿ ಹಾಗೆ ಮಾಡೋದು. ಆಮೇಲೆ ಚಾರ್ಜ್ ಶೀಟ್ ಮಾಡ್ತಾರೆ, ನಂತರ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ, ಕಾನೂನು ಪ್ರಕಾರ ಕ್ರಮ ನಡೆಯುತ್ತೆ. ಈಗಲೇ ಹಾಕಲಿಲ್ಲ ಆಗಲೇ ಹಾಕಲಿಲ್ಲ ಅಂದರೆ ಆ ಸಂದರ್ಭದಲ್ಲಿ ಇಮಿಡಿಯೇಟಾಗಿ ಯಾರು ಕಾನ್ಸ್ಟೇಬಲ್ ಅಥವಾ ಸಬ್ಇನ್ಸ್ಪೆಕ್ಟ್ರು ಅಥವಾ ಇನ್ಸ್ಪೆಕ್ಟ್ರು ಯಾರು ಅಲ್ಲಿ ಸ್ಪಾಟ್ನಲ್ಲಿ ಇರ್ತಾರೆ ಅಥವಾ ಸ್ಟೇಷನ್ಗೆ ಕರ್ಕೊಂಡು ಬಂದಾಗ ಯಾರು SHO ಯಾರು ಇರ್ತಾರೆ ಅವ್ರು ಹಾಕ್ತಾರೆ. ಅದು ಅಡಿಷನಲ್ಲಾಗಿ ಯಾವ ಎಷ್ಟು ಯಾವ ಸೆಕ್ಷನ್ ಬೇಕಾದರೂ ಕೂಡ ಅವರು ಪರಿಶೀಲನೆ ಮಾಡಿ ಇನ್ವೆಸ್ಟಿಗೇಷನ್ಗೆ ಅನುಗುಣವಾಗಿ ಹಾಕ್ತಾರೆ, ಅದರದಲ್ಲಿ ಏನೂ ಇಲ್ಲ. ಈಗ ಇಂಥ ಘಟನೆಗಳು ಪದೇ ಪದೇ ನಡೀತಾ ಇದೆ ಸರ್, ಈಗ ಶ್ರೀರಾಮ ಘೋಷಣೆಗೆ ಹೋಗಿದ್ದಂತಹ ಹಿಂದೂ ಕಾರ್ಯಕರ್ತರ ಮೇಲೆ ಈ ರೀತಿ ಹಲ್ಲೆ ಮಾಡಿರುವಂಥದ್ದು, ಪಾಕಿಸ್ತಾನ ಜಿಂದಾಬಾದ್ಗೆ ಹೋಗಿರುವಂಥದ್ದು, ಬಾಂಬ್ ಆಗಿರುವಂಥದ್ದು, ಇಂಥ ವಿಚಾರವೆಲ್ಲ ಘಟನೆಗಳು ಬರುತ್ತೆ ಅನ್ನುವಂಥದ್ದು. ಅವರಿದ್ದಾಗ ಅವರು BJP ಅವರಿದ್ದಾಗ ಎಷ್ಟು ಘಟನೆ ಆಗಿದೆ ಅನ್ನೋದನ್ನು ನನ್ನ ಹತ್ರ ಎಲ್ಲ ಮಾಹಿತಿ ಇದೆ. ಸನ್ಮಾನ್ಯ ಅಶೋಕ್ ಅವರು ಗೃಹಮಂತ್ರಿ ಇದ್ದಾಗ ಅಥವಾ ಬೊಮ್ಮಾಯಿ ಅವರು ಗೃಹಮಂತ್ರಿ ಇದ್ದಾಗ ಮತ್ತು ಮುಖ್ಯಮಂತ್ರಿ ಇದ್ದಾಗ, ಅರಗ ಜ್ಞಾನೇಂದ್ರ ಅವರು ಗೃಹಮಂತ್ರಿ ಇದ್ದಾಗ ಯಾವ್ಯಾವ ಘಟನೆಗಳು ನಡೆದಿದೆ, ಇಂಥ ಘಟನೆಗಳು ಎಷ್ಟು ನಡೆದಿದೆ ನಮ್ಮ ಹತ್ರ ಎಲ್ಲ ಮಾಹಿತಿ ಇದೆ. ಇದೇನು ಯಾರೋ ಒಬ್ಬರು ಇದ್ದಾಗ ಹಿಂಗಾಗುತ್ತೆ ಅಥವಾ ಇನ್ನೊಬ್ಬರು ಇದ್ದಾಗ ಆಗೋದಿಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ, ಸಮಾಜದಲ್ಲಿ ಇಂಥದ್ದೆಲ್ಲ ನಡೀತಾ ಇರೋದು. ಈಗೀಗ ಇಡೀ ರಾಜ್ಯದಲ್ಲಿ ಶ್ರೀರಾಮ ನವಮಿ ದಿವಸ ಎಷ್ಟು ಘಟನೆ ನಡೆದಿದೆ, ಈ ರೀತಿ ಒಂದು ಘಟನೆ ಬೆಂಗಳೂರಿನಲ್ಲಿ ಆಗಿದೆ ಅನ್ನೋದಷ್ಟು ಬಿಟ್ಟರೆ ಬೇರೆ ನಮಗೆ ರಿಪೋರ್ಟ್ ಆಗಿರ್ತಕ್ಕಂಥದ್ದು ಯಾವುದೂ ಇಲ್ಲಪ್ಪ. ಈಗ ಒಂದು ಘಟನೆ ಆಕಸ್ಮಿಕವಾಗಿ ಆಗಿದ್ರೆ ಅದು ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ. ಅವರನ್ನು ಓಲೈಸ್ತಕ್ಕಂಥ ಕೆಲಸ ಯಾರು ಕಾನೂನು ಬಾಹಿರವಾಗಿ ನಡ್ಕೊಳ್ತಾರೆ ಅವ್ರು ಯಾರೇ ಆಗಿರಲಿ, ಯಾವುದೇ ಸಮುದಾಯ ಆಗಿರಲಿ, ಅವರನ್ನು ನಾವು ಓಲೈಸ್ತಕ್ಕಂಥ ಕೆಲಸ ಯಾವತ್ತೂ ಮಾಡೋದಿಲ್ಲ. ನಾವು ಸಮಾಜವನ್ನು ಶಾಂತಿಯಿಂದ ಇಡಬೇಕು ಅಂತಕ್ಕಂಥದ್ದಷ್ಟೇ ನಮ್ಮ ಉದ್ದೇಶ.